ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಇವಾಗ ಇದರಲ್ಲ, ಅವರೇ ಆಗ್ಬೇಕು ಮೋದಿ. ಓಕೆ, ಏನಕ್ಕೆ ಸರ್ ಮೋದಿ ಅವರು? ಮೋದಿ ಇದ್ದರೆ ಎಲ್ಲ ಕಡೆಯಿಂದನೂ ಒಂದು ಜನಗಳಿಗೆ ಹೆಲ್ಪ್ ಆಗುತ್ತೆ, ಒಂದು ನಮ್ಮ ದೇಶಕ್ಕೂ ಹೆಲ್ಪ್ ಆಗುತ್ತೆ ಅವರಿದ್ದರೆ. ಮೋದಿಯಿಂದ ಬೇರೆ ಯಾರು ಬಂದರೂ ಅದು ಆ ಥರ ಇದು ಮಾಡೋಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ. ರಾಹುಲ್ ಗಾಂಧಿ ಕೈಲಿ ಆಗಲ್ಲ ಅದು ಸರ್, ಏನಕ್ಕೆ ಸರ್ ನಿಭಾಯಿಸಕ್ಕೆ ಆಗಲ್ಲ ಅವ್ರ ಕೈಲಿ. ಈಗ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂದ್ರೆ ಅನ್ಕೊಂಡಿದ್ದಾರೆ ಕೆಲವು ಪಕ್ಷಗಳೆಲ್ಲ, ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತ ಇದ್ದಾರೆ, ಅದಾಗುತ್ತಾ? ನನ್ನ ಪ್ರಕಾರ ಆಗಲ್ಲ. ಹಿಂಗೆ ಸರ್, ಹೆಂಗೆ ಅಂತಂದ್ರೆ ಮೋದಿಯವರ ಅಲೆ ಆ ಥರ ಇದೆ, ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇದ್ದಾರೆ ಅವರು, ಆದ್ದರಿಂದ ಆಗೋದಿಲ್ಲ ಅಂತ ನನ್ನ ಪ್ರಕಾರ ಇದೆ. ಈಗ ಕುಮಾರಸ್ವಾಮಿ ಅವರು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಲೋಕಸಭಾ ಎಲೆಕ್ಷನ್ಗೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಚೆನ್ನಾಗಿದೆ, ಅದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಬಿ ಜೆ ಪಿಗೆ ಹೆಲ್ಪ್ ಆಗ್ಬೋದು ಇಲ್ಲ ಜೆ ಡಿ ಎಸ್ಗೆ ಹೆಲ್ಪ್ ಆಗ್ಬೋದು? ಇಲ್ಲ, ಎರಡಕ್ಕೂ ಮೇಂಟೈನ್ ಆಗುತ್ತೆ, ಅದು ಎರಡಕ್ಕೂ ಮೇಂಟೈನ್ ಆಗುತ್ತೆ. ಯಾಕೆಂದರೆ ಇವರಿಂದ ಅವರು, ಅವರಿಂದ ಇವರು, ಎರಡಕ್ಕೂ ಅಡ್ಜಸ್ಟ್ ಆಗುತ್ತೆ. ಸರ್, ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಇದು ಯೋಜನೆಗಳು ಕೊಟ್ಟಿದ್ದಾರೆ, ಅದು ಜನಸಾಮಾನ್ಯಗೆ ಯೂಸ್ ಆಗ್ತಾ ಇದೆಯಾ? ಕೆಲವೊಂದು ರೀತಿಲಿ ಯೂಸ್ ಆಗ್ತಾ ಇದೆ, ಕೆಲವೊಂದು ರೀತಿಲಿ ಅನನುಕೂಲನೇ ಆಗ್ತಾ ಇದೆ. ಅದು ಏನಕ್ಕೆ ಸರ್ ಅನನುಕೂಲ? ಅನನುಕೂಲ ಅಂತಂದ್ರೆ ಈಗ ಕೆಲವೊಂದು ರೀತಿಲಿ ಹೆಂಗಸರುಗಳಿಗೆಲ್ಲ ಫ್ರೀ ಅಂತ ಬಿಟ್ಟರು, ಗಂಡಸರುಗಳು ದಿವಾಳಿ ಆಗ್ತಾ ಇದ್ದಾರೆ. ಕೆಲವು ಒಂದು ವಿಚಾರದಲ್ಲಿ ಹೆಂಗಸರುಗಳು ಸುಮ್ಮನೆ ಮನೇಲಿ ನಾನು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತೇಳಿ ಸುಮ್ಮನೆ ಹೋಗ್ತಾ ಇರ್ತಾರೆ, ಪಾಪ ಅವ್ರ ದಿವಾಳಿ ಅಲ್ವಾ. ಆ ಥರ ಎಲ್ಲ ಒಂದು ರೀತಿಲಿ ಅನುಕೂಲ, ಒಂದು ರೀತಿಲಿ ಅನನುಕೂಲ. ಕೆಲವರು ಆಟೋ ಚಾಲಕರು ಮತ್ತು ಕ್ಯಾಬ್ ಡ್ರೈವರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಬಸ್ ಫ್ರೀ ಬಿಟ್ಟಾಗಿಂದ ಬಿಸ್ನೆಸ್ ಲಾಸ್ ಆಗ್ತಾ ಇದೆ. ಏನು ಉಪಯೋಗ ಇಲ್ಲ ನಮಗೆ ನೋಡಿ, ಒನ್ ಅವರ್ ಆಯಿತು ಇಲ್ಲಿ ಬಂದು ಕೂತ್ಕೊಂಡು, ಒಂದು ಡ್ಯೂಟಿ ಬಿಡ್ತಾ ಇಲ್ಲ. ಏನು ಮಾಡೋದು ಇದು ಬಿಟ್ಟು ಇನ್ನೇನು ಮಾಡ್ಬೋದಿತ್ತು ಹಂಗಂದ್ರೆ? ಏನು ಮಾಡ್ಬೋದಾಯ್ತು ಅಂತಂದ್ರೆ ಇವಾಗ ಜನಗಳಿಗೆ ಅನುಕೂಲ ರೀತಿ ಅಂದರೆ ಈ ಮಕ್ಕಳುಗಳಿಗೆ, ಸ್ಕೂಲ್ ಮಕ್ಕಳಿಗೆಲ್ಲ ಫ್ರೀ ಇದು ಮಾಡ್ಬೋದಾಯ್ತು, ಮತ್ತು ಬಸ್ ಚಾರ್ಜ್ ಕಡಿಮೆ ಮಾಡ್ಬೋದಾಯ್ತು, ಕರೆಂಟ್ ಬಿಲ್ ಕಡಿಮೆ ಮಾಡ್ಬೋದಾಯ್ತು. ಈ ಥರ ಎಲ್ಲದನ್ನು ಕಡಿಮೆ ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಒಂದು ಅನುಕೂಲ ಆಗಿರೋದು. ಅದನ್ನು ಬಿಟ್ಬಿಟ್ಟು ಒಂದು ಕಡೆ ಫ್ರೀ ಮಾಡೋಕ್ಕೆ ಹೋಗಿ ಇನ್ನೊಂದು ಕಡೆ ಡಬಲ್ ಮಾಡಿಬಿಟ್ರು ಅವರು. ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದಿದ್ದೀವಿ ಅಂತ. ಸುಮ್ಮನೆ ಉಪಯೋಗ ಇಲ್ಲ, ಹೇಳ್ತಾರೆ ನಾನು ಹೇಳ್ತೀನಿ, ಆ ಥರ ಆಗುತ್ತಾ? ಒಂದು ಕಡೆ 3 ರೂಪಾಯಿ ಕಮ್ಮಿ ಮಾಡಿಬಿಟ್ಟು 9 ರೂಪಾಯಿ ತೊಗೊಂತವ್ರು ಅವ್ರೀಗ, ಆಗ್ತಾರೆ ಆಗ್ತಾ ಇದೆ. ಸರಿ ಸರ್, ಹಂಗಾದ್ರೆ ನೀವು ಫೈನಲ್ ಹಂಗೆ ಕೇಳೋದು ಒಂದೇ ಸರ್, ಪ್ರಧಾನಮಂತ್ರಿ ಯಾರಾಗಬೇಕು 2024ರಲ್ಲಿ? ಮೋದಿನೇ ಆಗಬೇಕು.